ಇಟ್ಸ್ ಟ್ರ್ಯಾಪ್. ಕಳೆದ 3 ದಿನದಿಂದ ಸತತವಾಗಿ ಕವರೇಜ್ ಮಾಡ್ತಾ ಇದ್ದೀವಿ. ಸಾಮಾಜಿಕ ಕಳಂಕ, ಮನುಕುಲಕ್ಕೆ ಅವಮಾನ ಅನ್ನುವ ರೀತಿಯಲ್ಲಿ ಬಾಳಿದಂತಹ, ಈ ಸಮಾಜವನ್ನು ಕಾಡಿದಂತಹ, ಸಮಾಜಕ್ಕೆ ಕಂಟಕವಾಗಿ ಬೆಳೆದಂತಹ ನಾಚಿಕೆಗೇಡಿನ ಪ್ರಸಂಗವನ್ನು 3 ದಿನಗಳಿಂದ ನಿಮ್ಮ ಮುಂದೆ ಸತತವಾಗಿ ಇಡ್ತಾ ಇದ್ದೀವಿ. ಒಬ್ಬ ಜನಪ್ರತಿನಿಧಿ ಯಾವ ರೀತಿಯಾಗಿ ತನ್ನ ಅಧಿಕಾರವನ್ನು ಉಳಿಸಿಕೊಳ್ಳಲು, ಪವರನ್ನು ಉಳಿಸಿಕೊಳ್ಳಲು, ಹಾಗೆಯೇ ಬೇಕಾಬಿಟ್ಟಿ ಆಸ್ತಿಯನ್ನು ಸಂಪಾದನೆ ಮಾಡಲು ಯಾವ ರೀತಿಯ ಸಮಾಜದಲ್ಲಿ ಕಳಂಕ ತರುವಂತಹ ಮಾತ್ರ ಅಲ್ಲ, ಮನುಕುಲವನ್ನೇ ದಿಗ್ಭ್ರಮೆಗೊಳಿಸುವಂತಹ ಕೆಲಸವನ್ನು ಮಾಡಬಹುದು ಅನ್ನೋದನ್ನು ತೋರಿಸಿಕೊಟ್ಟಿದ್ದೀವಿ. ಏಡ್ಸ್ ಟ್ರ್ಯಾಪ್ ಅಂತ ಹೇಳ್ತೀವಿ, ನಿಮಗೆ ಗೊತ್ತಿದೆ ಏಡ್ಸ್ ಅಂದ್ರೇನು, ಅದರಿಂದ ಏನಾಗುತ್ತೆ. ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಗೂ ಅದನ್ನು ಹೇಳಿ ಕೊಡಬೇಕಾದಂಥ ಯಾವ ಅವಶ್ಯಕತೆಯೂ ಇಲ್ಲ. ಎಷ್ಟು ಫ್ಯಾಮಿಲಿಗಳು ಕಣ್ಣೀರ ದಾರೆಯಲ್ಲಿ ಕೈ ತೊಳಿತಾ ಇದ್ದಾವೆ, ಎಷ್ಟು ಫ್ಯಾಮಿಲಿಗಳು ಈ ಕಟುಕಣ ಕೈಗೆ ಸಿಕ್ಕಿ ನಲುಗ್ತಾ ಇದ್ದಾವೆ, ಎಷ್ಟು ದಂಪತಿಗಳು ತಾವು ಬದುಕಲೂ ಆಗದೆ ಜಗತ್ತಿನ ಹೊರಗಡೆ ಬಂದು ಹೇಳಿಕೊಳ್ಳಲು ಆಗದೆ ದಿನ ರಾತ್ರಿ ಹೆಂಗೆ ನರಳ್ತಾ ಇದ್ದಾರೆ, ಎಷ್ಟು ಅಮಾಯಕರು ಇವನ ಬಲೆಗೆ ಬಿದ್ದು ಮೀನನ್ನು ನೀರಿನಿಂದ ಹೊರತೆಗೆದಾಗೆ ಚಡಪಡಿಸ್ತಾ ಇದ್ದಾರೆ ಜೀವವನ್ನು ಉಳಿಸಿಕೊಳ್ಳಲು. ಧೈರ್ಯ ಮಾಡಿದೆ ಮಾತ್ರವಲ್ಲ, ನಾನು ಮೊದಲೇ ಹೇಳಿದ್ದೀನಿ ಈ ಸ್ಟೋರಿಯನ್ನು ಬ್ರೇಕ್ ಮಾಡುವ ಮೊದಲು, ಇದು ಭಾರತ ದೇಶದ ಸೇವೆ ಅಂತ ಮಾತ್ರ ಅಲ್ಲ, ಇದು ಮನುಕುಲಕ್ಕೆ ಏನಾದರೂ ಮಾಡಬೇಕಿದ್ರೆ ಪವರ್ ಟಿವಿ ಮಾಡುವಂತಹ ಒಂದು ಕೊಡುಗೆ ಅಂತ ಭಾವಿಸಿದ್ದೀನಿ. ಈಗ ಕಳಂಕಿ ದ್ರೋಹಿ ಮುನಿರತ್ನನ ಮೇಲೆ FIR ಆಗಿದೆ. ಮುನಿರತ್ನ ಜಾತಿ ನಿಂದನೆಯ ಕೇಸಿಂದ ಬಿಡುಗಡೆ ಆದ ಕೂಡಲೇ ಅವನನ್ನು ರೇಪ್ ಆ್ಯಂಡ್ ಅದರ್ ಸೆಕ್ಷನ್ಗಳಲ್ಲಿ ಪುನಃ ಬಂಧನ ಮಾಡಿದ್ದಾರೆ. ಒಬ್ಬರು ಮಹಿಳೆ ಬರ್ತಾರೆ ಮುನಿರತ್ನನಿಗೆ, ನಾರಿ ಮುನಿದರೆ ಮಾರಿ ಅಂತ ಹೇಳುವ ರೀತಿಯಲ್ಲಿ ತನ್ನನ್ನು ತಾನು ಸ್ಯಾಕ್ರಿಫೈಸ್ ಮಾಡಿಕೊಳ್ಳಿಕ್ಕಾದರೂ ರೆಡಿ, ತನ್ನನ್ನು ತಾನು ಬಲಿ ಕೊಡಲಿಕ್ಕಿದ್ರೂ ಸರಿ. ಆದರೆ ಇಂತಹ ಕಳಂಕ ಮನುಕುಲಕ್ಕೆ ಬರಬಾರ್ದು, ನನಗೆ ಆದ ಮತ್ತು ಇನ್ನುಳಿದವರಿಗೆ ಆದ ಪರಿಸ್ಥಿತಿ ಹೀಗೆಯೇ ಮುಂದುವರಿದರೆ ಈ ಸಮಾಜ ಉಳಿಲಿಕ್ಕಿಲ್ಲ. ತಾನು ಇವನ ಕಪಿಮುಷ್ಟಿಯಿಂದ ಹೊರಗಡೆ ಬಂದು ಸಮಾಜಕ್ಕೆ ಏನಾದರೂ ಮಾಡಲಿಕ್ಕಾದರೆ ಮಾಡಲೇಬೇಕು ಅನ್ನುವ ದೃಢತೆಯನ್ನು ಪಡ್ಕೊಂಡು ಮುನಿರತ್ನರಿಂದ ದೈಹಿಕ ದೌರ್ಜನ್ಯಕ್ಕೊಳಗಾದ, ಮುನಿರತ್ನರಿಂದ ಎಲ್ಲ ರೀತಿಯ ಕಿರುಕುಳಕ್ಕೆ ಒಳಗಾದ, ಮುನಿರತ್ನರಿಂದ ಇವರನ್ನು ಹನಿ ಟ್ರ್ಯಾಪ್ ಮಾಡಲು ಉಪಯೋಗಿಸಿಕೊಂಡಿದ್ದು ಹಲವರನ್ನು. ಅದು ಮಾತ್ರವಲ್ಲ, ಏಡ್ಸ್ ಟ್ರ್ಯಾಪಲ್ಲಿ ಏಡ್ಸ್ ಟ್ರ್ಯಾಪ್ ಇಂಜೆಕ್ಟ್ ಮತ್ತು ಏಡ್ಸ್ಗೆ ಬಂದಿರುವ ಆ ಮಹಿಳೆಯನ್ನು ಕರ್ಕೊಂಡೋಗಿ ತನ್ನ ರಾಜಕೀಯ ಎದುರಾಳಿಗಳು ಅಥವಾ ನಾವು ಶತ್ರುಗಳು ಏನಂತ ಕರ್ತವೆ, ಬಿಸ್ನೆಸ್ ಶತ್ರುಗಳಾಗಿರಲಿ, ಮುನಿರತ್ನಗೆ ಒಂದು ಮಾತನ್ನು ಯಾರಾದರೂ ಬೈದರೆ ಅವರಲ್ಲಿಗೆ ಕಳಿಸಿ ಅವರ ಕುಟುಂಬವನ್ನೇ ಸರ್ವನಾಶ ಮಾಡುವ ಪ್ಲ್ಯಾನಲ್ಲಿ ಇವರನ್ನೂ ಉಪಯೋಗಿಸಿಕೊಳ್ಳಲಾಗಿತ್ತು. ಈಗ ನನ್ನೊಟ್ಟಿಗೆ ಮುನಿರತ್ನ ಅವರ ಮೇಲೆ ಅತ್ಯಾಚಾರದ ಪ್ರಕರಣವನ್ನು ದಾಖಲಿಸಿದಂತಹ ಸಂತ್ರಸ್ತೆ ನನ್ನೊಟ್ಟಿಗಿದ್ದಾರೆ, ಅವರಿಗೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಮುಂದೆ ಸ್ವಾಗತಿಸ್ತೀನಿ. ನಮಸ್ತೆ ಮೇಡಮ್. ಹಿಸ್ಟ್ರಿ ಕ್ರಿಯೇಟ್ಸ್ ಅಂತ ಹೇಳ್ತಾರೆ, ಇತಿಹಾಸದ ಪುಟಗಳಲ್ಲಿ ಒಳ್ಳೆಯದು ಕೆಟ್ಟದ್ದುಗಳು ಎಲ್ಲವೂ ನೆನಪಲ್ಲಿರುತ್ತೆ. ಈಗ ನಿಮ್ಮ ಬಾಳಲ್ಲಿ 2 ರೀತಿಯ ಇತಿಹಾಸ ಇದೆ. ಒಂದು ಮುನಿರತ್ನನ ಸಂಘ ಮಾಡಿದ ನಂತರ ಆದ ಇತಿಹಾಸ, ಐ ಡೋಂಟ್ ನೋ ಹೌ ವಿ ಡಿಸ್ಕ್ರೈಬ್ ವೆದರ್ ಇಟ್ ಈಸ್ ಗುಡ್ ಆರ್ ಬ್ಯಾಡ್. ಇನ್ನೊಂದು ಇತಿಹಾಸ, ನೀವು ತನ್ನನ್ನು ತಾನು ಸಮರ್ಪಿಸಿಕೊಂಡಾದರೂ ಈ ಸಮಾಜಕ್ಕೆ ಏನಾದರೂ ಮಾಡೇ ಮಾಡ್ತೀನಿ, ಈ ಕಳಂಕವನ್ನು ನಾನು ತೊಳೆದೇ ತೊಳಿತೀನಿ ಅನ್ನುವ ದೃಢತೆಯೊಂದಿಗೆ ಮುನಿರತ್ನರನ್ನೇ ಎದುರಾಕ್ಕೊಂಡು ನಾನು ಶತ್ರು ತೊಂದರೆ ಇಲ್ಲ, ಇವನನ್ನು ಜಸ್ಟಿಸ್ ಅಂತ ಏನು ಹೇಳ್ತೀವಿ ಆ ಕಟಕಟಕ್ಕೆ ತರ್ತೀನಿ ನಾನು ಅನ್ನುವ ದೃಢತೆ ತಿಳ್ಕೊಂಡಿದ್ದೀರಿ, ಅದೊಂದು ರೀತಿಯ ಹಿಸ್ಟ್ರಿ ಆಗಬಹುದು. ಈಗ ವಿಷಯಕ್ಕೆ ಬರ್ತೀನಿ, ಯಾಕಾಗಿ ದೃಢತೆ ತಗೊಂಡ್ರಿ, ಇಲ್ಲ ಇಷ್ಟು ವರ್ಷ
2020 2024 ಅವನ ಕಪಿಬುಷ್ಟಿಯಲ್ಲಿ ನಲುಗಿದಂತಹ ನೀವು ಯಾಕಾಗಿ ಧೈರ್ಯ ಮಾಡಿದ್ರಿ ಈಗ? ಯಾರದಿಂದ, ಒತ್ತಡದಿಂದನೋ ಅಥವಾ ಯಾರಾದರೂ ನಿಮಗೆ ಸಪೋರ್ಟ್ ಮಾಡಿದ್ರ? ಏನಕ್ಕಾಗಿ ಈ ಧೈರ್ಯ ತಗೊಂಡ್ರಿ ಮೇಡಮ್? ಇಲ್ಲಿ ಯಾರ ಸಪೋರ್ಟು ಇಲ್ಲ ಸರ್. ನನಗೆ ಹೊರಗಡೆ ಇರುವಾಗ ಮುನಿ ಅವರು, ಮುನರತ್ನಮ್ಮ ಅವರು ಭಯ ಇತ್ತು, ಬಟ್ ಈಗ ನನಗೆ ಅವರು ಒಳಗಡೆ ಇರೋದರಿಂದ ನಂಗೆ ಧೈರ್ಯ ಬಂದಿದೆ. ಎಲ್ರಿಗೂ ಅವರು ಇದೇ ಥರ ಮಾಡ್ತಾ ಹೋದರೆ ಅಂತ ಒಂದು ಧೈರ್ಯ ತಗೊಂಡು ನಾನು ಬಂದಿದ್ದೀನಿ ಸರ್. ಅಷ್ಟೇ, ಅವನೇನೇ ಆಗಲಿ ಒಳಗಡೆ ಇರಲೇಬೇಕು. ಅವನು ಆಚೆ ಕಡೆ ಬಂದರೆ ಇದೇ ಥರ ಕೃತ್ಯಗಳು ಮಾಡ್ತಾನೆ ಇರ್ತಾನೆ. ಇಷ್ಟು ದಿನ ನಾನು ಅನುಭವಿಸಿದ್ದು ಸಾಕಾಗಿದೆ. ಇದೇ ಥರ ಬೇರೆಯವ್ರು ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಈ ಧೈರ್ಯ ತಗೊಂಡು, ಏನು ಬೇಕಾದರೂ ಆಗಲಿ, ದೊಡ್ಡವರು ಏನು ಬೇಕಾದರೂ ಫೈಟ್ ಮಾಡಲಿ ಸರ್, ಇದು ಮಕ್ಕಳ ಭವಿಷ್ಯ. ಸಣ್ಣ ಸಣ್ಣ ಮಕ್ಕಳುಗಳಿಗೆ ದೊಡ್ಡವ್ರ ಮೇಲಿನ ವೈಷಮ್ಯಕ್ಕೆ ಅವನು ಮಕ್ಕಳನ್ನ ಬಲಿ ಕೊಡ್ತಾನೆ ಅನ್ನುವಾಗ ನಾನು ಧೈರ್ಯ ತಗೊಂಡೆ. ಇವನು ಒಳಗಡೆ ಇರೋದರಿಂದ ನನಗೆ ಧೈರ್ಯ ಬಂತು ಸರ್. ವಿಷಯಕ್ಕೆ ಬರ್ತೀನಿ ಡೈರೆಕ್ಟಾಗಿ. ಹಾಂ ಸರ್, ಮುನಿಯವರು ನಿಮಗೆ ಯಾವ ರೀತಿ ಪರಿಚಯ ಆಯಿತು? ಯಾಕಾಗಿ ರಾಜಕೀಯದಲ್ಲಿ ಏನಾದರೂ ಇಂಟ್ರೆಸ್ಟ್ ಇತ್ತಾ ನಿಮಗೆ? ಎಲ್ಲಿ ಮುನಿಯವರು ಪರಿಚಯ ಆಯಿತು, ಯಾವ ರೀತಿಯಾಗಿ ಪರಿಚಯ ಆಯಿತು ಮುನಿಯವರು? ಸರ್, 2020 ಕೋವಿಡ್ ಟೈಮಲ್ಲಿ ನಾನು ಒಂದು 5,000 ಮಾಸ್ಕ್ಗಳನ್ನ ನಮ್ಮ ಸ್ಥಳೀಯ ಕಾರ್ಪೊರೇಟರಾದ ಮಮತಾ ವಾಸುದೇವ್ ಅವ್ರಿಗೆ ಕೊಡ್ತೀನಿ, BBMP ಪೌರಕಾರ್ಮಿಕರಿಗೆಲ್ಲ ಹಂಚಲಿಕ್ಕೆ ಅಂತ ಹೇಳಿಬಿಟ್ಟು. ಆಗ ನನಗೆ ಒಂದು ಈವ್ನಿಂಗ್ ಕಾಲ್ ಬರುತ್ತೆ, ನಮಸ್ಕಾರ ಲೀಡ್ರೆ ಅಂತ ಹೇಳ್ತಾರೆ. ನಾನು ನಿಮ್ಮ ಶಾಸಕ ಮುನಿರತ್ನ ಮಾತಾಡ್ತಿರೋದು, ನಿಮ್ಮ ಬಗ್ಗೆ ತುಂಬ ಕೇಳಿದೆ, ಈ ಥರ ಸಮಾಜ ಸೇವೆಯಲ್ಲಿ ತೊಡಗಿದ್ದೀರಾ ಅಂತ. ನನ್ನನ್ನೊಮ್ಮೆ ಬಂದು ನೀವು ಭೇಟಿಯಾಗಿ ಅಂತ ಹೇಳ್ತಾರೆ, ವಾಟ್ಸಪ್ ಕಾಲ್ ಮಾಡಿರ್ತಾರೆ ಸರ್. ಸರಿ ಅಂತ ಹೇಳಿಬಿಟ್ಟು ನಾನು ಇದು ಮಾಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ನಾನು ಅವ್ರಿಗೆ ಫೋನ್ ಮಾಡ್ತೀನಿ, ಸರ್ ಭೇಟಿಯಾಗಲಿಕ್ಕೆ ಹೇಳಿದ್ರಿ ಅಂತ ಹೇಳಿಬಿಟ್ಟು. ಆಗ ಅವರು ಒಂದು 20 ನಿಮಿಷ ಕೆಲಸ ಇದೆ, ನೀವು ಬಂದುಬಿಡಿ ಆಫೀಸ್ ಹತ್ರ ಅಂತ ಹೇಳಿ ಹೇಳ್ತಾರೆ. ನಂಗೆ ಭಾಳ ಹತ್ರ ಇರುತ್ತೆ ಅವ್ರದ್ದು ಆಫೀಸು, ನಾನು ಹೋಗ್ತೀನಿ. ಹೋದಾಗ ಇಲ್ಲಿ ಬೇಡ, ಮಾತಾಡಲಿಕ್ಕಾಗಲ್ಲ, ನೀವೊಂದು ಕೆಲಸ ಮಾಡಿ ಒಂದು ರಾಮಯ್ಯ ಸಮಾಧಿ ಹತ್ರ ಬನ್ನಿ, ನಾನು ಬರ್ತೀನಿ ಅಂತ ಹೇಳ್ತಾರೆ. ಅವರು ಕಾರ್ ಡ್ರೈವ್ ಮಾಡಿಕೊಂಡು ರಾಮಯ್ಯ ಸಮಾಧಿ ಹತ್ರ ಬರ್ತಾರೆ, ನಾನು ಹೋಗ್ತೀನಿ. ಆಗ ಕಾರಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದ್ರಿಂದ ನಂಗೆ ಸ್ವಲ್ಪ ಮುಜುಗರ ಅನಿಸುತ್ತೆ. ಇಲ್ಲ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ಅವರೇ ಕಾರ್ ಡೋರ್ ಓಪನ್ ಮಾಡಿ ಕೂರಿಸ್ತಾರೆ. ಯಾಕೆ ಈ ಥರ ಅವ್ರಿಗೆಲ್ಲ ಮಾಸ್ಕ್ಗಳನ್ನೆಲ್ಲ ಕೊಡ್ತೀರಿ ನೀವು? ಅವರು ಸರಿ ಇಲ್ಲ, ಕಾರ್ಪೊರೇಟರ್ಗಳು ಇದು ಜನಕ್ಕೆ ಕೊಡ್ತೀನಿ ಅಂತ ಹೇಳಿ ಮೋಸ ಮಾಡ್ತಾರೆ, ಇನ್ನೊಂದು ಮತ್ತೊಂದು ಅಂತೆಲ್ಲ ಅವ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಮೀನ್ವೈಲ್ ನನಗೆ ಕಾಲ್ ಬರ್ತಿರುತ್ತೆ, ಮಮತಾ ಅವರ ಹಸ್ಬೆಂಡ್ ವಾಸುದೇವ್ ಅವ್ರದ್ದು ರಿಪೀಟೆಡಾಗಿ ಕಾಲ್ ಮಾಡ್ತಿರ್ತಾರೆ. ಅವರು ನನ್ನ ಫ್ಯಾಮಿಲಿ ಫ್ರೆಂಡ್ ಇರ್ತಾರೆ ಸರ್, ಮಮತಾ ಅವರು, ಅವರು ಮನೆಯವರೆಲ್ಲನೂ. ನಾನು ಕಾಲ್ ಸೈಲೆಂಟ್ ಮಾಡ್ತಿರ್ತೀನಿ, ಯಾರದು ರಿಸೀವ್ ಮಾಡಿ ಅಂತ ಹೇಳ್ತಾರೆ. ಆಗ ನಾನು ರಿಸೀವ್ ಮಾಡಿಬಿಟ್ಟು ಮಾತಾಡ್ತೀನಿ. ಮಾತಾಡಿದ್ಮೇಲೆ ಯಾರು ಅಂತ ಕೇಳ್ತಾರೆ. ನಾನು ಹೇಳ್ತೀನಿ, ಮಮತಾ ಅವರ ಹಸ್ಬೆಂಡ್ ವಾಸಣ್ಣ ಫೋನ್ ಮಾಡಿದರು ಅಂತ ಹೇಳಿಬಿಟ್ಟು. ನಿಮಗೆ ಅಷ್ಟು ಕ್ಲೋಸ್ ಇದ್ದಾರಾ ಅವರು? ಹಾಂ ಹೌದು, ಕ್ಲೋಸ್ ಇರೋದಕ್ಕೆ ಅಲ್ವಾ ಸರ್ ನಾನು ಮಾಸ್ಕ್ ಇದೆಲ್ಲ ಕೊಟ್ಟು ಇದು ಮಾಡಿರೋದು ಅಂತ ಹೇಳಿದಾಗ, ಸರಿ ಆಯಿತು ಲೀಡ್ರೆ, ನಾನು ನಿಮಗೆ ಒಂದು ದಿನ ನಿಮ್ಮ ಕಡೆಯಿಂದ ಒಂದು ಹೆಲ್ಪ್ ಕೇಳ್ತೀನಿ, ನೀವು ನನಗಾಗಿ ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ. ಸೊ ನನಗಾಗ ನಮ್ಮ ಶಾಸಕರು ಇಷ್ಟದ ಹಿರಿಯ ವ್ಯಕ್ತಿ ಇದ್ದಾರೆ, ಅವ್ರು ನನ್ನ ಹತ್ರ ಹೆಲ್ಪ್ ಕೇಳ್ತಾರೆ ಅಂತ ಅಂದರೆ ನನಗೆ ಇದು ಅಂದ್ಬಿಟ್ಟು, ಸರಿ ಆಯಿತು ಸರ್ ನಾನು ಖಂಡಿತ ಮಾಡಿಕೊಡ್ತೀನಿ ಅಂತ ಹೇಳ್ತೀನಿ. ಅದಾದಮೇಲೆ ಅವ್ರು ನನ್ನ ಫೋನ್ ನಂಬರ್ ತಗೋತಾರೆ, ಅವ್ರ ಫೋನ್ ನಂಬರ್ನೂ ನನ್ನ ಪರ್ಸ್ನಲ್ ನಂಬರ್ ನನಗೆ ಕೊಡ್ತಾರೆ, ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ಅವರೇ ನನ್ನ ಡ್ರಾಪ್ ಮಾಡ್ತಾರೆ ಸರ್ ಮನೆಗೆ. ಸರಿ ಆಯಿತು, ಮುನರತ್ನಮ್ಮ ಅವರೇ ಡ್ರೈವ್ ಮಾಡ್ಕೊಂಡು ಬರ್ತಾರೆ ಸರ್. ಹೌದು, ಅವ್ರದ್ದು ಕಿಯಾ ಕಾರ್ ನ್ಯೂಲಿ ಪರ್ಚೇಸ್ಡ್ ಅಂತ ಹೇಳ್ತಾರೆ. ಇದು ಹೊಸ ಡ್ರೈವ್ ನಾನು ಮಾಡ್ಕೊಂಬಂದಿರೋದು, ಫಸ್ಟ್ ಟೈಮ್ ನಾನು ಡ್ರೈವ್ ಮಾಡ್ಕೊಂಬಂದಿದ್ದೀನಿ ಕಿಯಾ ಕಾರಲ್ಲಿ ಅಂತ ಹೇಳಿ ಬರ್ತಾರೆ ಸರ್. ಅವ್ರು ನನ್ನ ಅಲ್ಲಿ ಕೂರಿಸ್ಕೊಂಡು ಮನೆಗೆ ಡ್ರಾಪ್ ಮಾಡಿ ಹೋಗ್ತಾರೆ. ಅದಾದಮೇಲೆ ನೆಕ್ಸ್ಟ್ ಗುಡ್ ನೈಟ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಪ್ರತಿದಿನ ನನಗೆ ಗುಡ್ ಮಾರ್ನಿಂಗ್, ಗುಡ್ ನೈಟ್, ಊಟ ಆಯಿತಾ, ತಿಂಡಿ ಆಯಿತಾ, ಏನು ಮಾಡ್ತಿದ್ದೀಯಾ ಅಂತೇಳಿ ಯಾವಾಗಲೂ ವಾಟ್ಸಪ್ ಕಾಲ್ ಮಾಡ್ತಾರೆ. ಅವ್ರು ನಾರ್ಮಲ್ ಕಾಲ್ ಮಾಡಿದ್ದೇ ಇಲ್ಲ ಇವತ್ತಿನವರೆಗೂ. ಆಮೇಲೆ ಪ್ರತಿದಿನ ಒಂದು 10 ಕಾಲ್ ಮಾಡ್ತಾರೆ, ವಿಡಿಯೋ ಕಾಲ್ಗಳು ಮಾಡ್ತಾರೆ, ಎಲ್ಲಿದೆಯಾ ಏನು, ಇದೇ ಥರ ಆಲ್ಮೋಸ್ಟ್ ಒಂದು 10-12 ಡೇಸ್ ಮಾಡ್ತಾರೆ. ರಿಸೀವ್ ಮಾಡಿಲ್ಲ ಅಂತ ಅಂದರೆ ಯಾಕೆ ರಿಸೀವ್ ಮಾಡಿಲ್ಲ ಅಂತ ಸ್ವಲ್ಪ ಇದಾಗಿ ಕೇಳ್ತಾರೆ, ತುಂಬ ಕ್ಲೋಸಾಗಿ ಮಾತಾಡ್ತಾರೆ. ನನಗೂ ಖುಷಿಯಾಗುತ್ತೆ, ನಮ್ಮ ಶಾಸಕರು ಇಷ್ಟೆಲ್ಲ ಇದು ಮಾಡ್ತಾರೆ, ಇಷ್ಟು ಕೇರ್ ತೊಗೋತಾರೆ ಅಂತ ಹೇಳಿ ಅಂದ್ಕೋತೀವಿ ನಾನು. ಅದಾದಮೇಲೆ ಒಂದು ದಿನ ನನಗೆ ವಿಡಿಯೋ ಕಾಲ್ ಮಾಡಿರ್ತಾರೆ, ನಾನಾಗ ಸ್ನಾನಕ್ಕೆ ಹೋಗಿರ್ತೀನಿ. ಸೊ ರಿಸೀವ್ ಮಾಡಿರಲ್ಲ, ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡಿರ್ತಾರೆ. ಆಮೇಲೆ ನಾನು ಬಂದು ರಿಸೀವ್ ಮಾಡಿ, ನಾನು ಸಾರಿ ಕಾಲ್ ಮಾಡ್ತೀನಿ, ಕಾಲ್ ಬ್ಯಾಕ್ ಮಾಡಿಬಿಟ್ಟು ಕೇಳಿದಾಗ ವಿಡಿಯೋ ಕಾಲ್ ಯಾಕೆ ರಿಸೀವ್ ಮಾಡಿಲ್ಲ ಅಂದರೆ, ಇಲ್ಲ ಸರ್ ನಾನು ಹಿಂಗೆ ಅಂತಂದಾಗ, ಇಲ್ಲ ನಾನು ನಿನ್ನ ನೋಡಬೇಕು ಕಾಲ್ ಮಾಡು ಅಂತಾರೆ, ಇಲ್ಲ ಸರ್ ನಾನು ರೂಮಲ್ಲಿದ್ದೀನಿ ಅಂದಾಗ ಕಾಲ್ ಮಾಡು ಅಂತ ಹೇಳ್ತಾರೆ. ನಾನು ನಾರ್ಮಲ್ ವಾಟ್ಸಪ್ ಕಾಲ್ ಮಾಡ್ತೀನಿ, ನಾನು ವಿಡಿಯೋ ಕಾಲ್ ಮಾಡಲ್ಲ.
ಕಾಲ್ ಮಾಡಿಬಿಟ್ಟು ಮತ್ತೆ ಅವ್ರು ವಾಯ್ಸ್ ಕಾಲ್ ಮಾಡಿಬಿಟ್ಟು ನನ್ನನ್ನು ಗೋಡೌನಿಗೆ ಬಾ ಅಂತ ಕರೀತಾರೆ ಸರ್. ಅವರು ಮಾತಾಡಬೇಕು ನಿಮ್ಮ ಹತ್ರ, ಗೋಡೌನಿಗೆ ಬನ್ನಿ ಅಂತ ಕರೀತಾರೆ. ಗೋಡೌನ್ಗೆ? ಹೌದು ಸರ್. ಆಫೀಸ್ಗೆ ಅಲ್ಲ? ಇಲ್ಲ ಇಲ್ಲ, ಗೋಡೌನಿಗೆ ಕರೀತಾರೆ. ಶಾಸಕ ನಿಮ್ಮನ್ನು ಗೋಡೌನ್ಗೆ ಯಾಕೆ ಕರೀತಾನೆ ಅಂತ ನಿಮಗೆ ಡೌಟ್ ಬಂದಿಲ್ವಾ? ಏನಕ್ಕೆ ಕರೀತಾನೆ ಸರ್? ಸರ್, ಡೌಟ್ ಏನಕ್ಕೆ ಬಂದಿಲ್ಲ ಅಂತ ಅಂದರೆ, ಗೋಡೌನಲ್ಲಿ ತುಂಬ ಜನ ವರ್ಕ್ ಮಾಡ್ತಿರ್ತಾರೆ, ಸೊ ಹಾಗಾಗಿ ನನಗೇನು ಡೌಟ್ ಬಂದಿಲ್ಲ. ಕೆಳಗಡೆ ಎಲ್ಲ ಅವ್ರದ್ದು ಏನು ಸ್ಟಾಕ್ ಇರುತ್ತೆ ಅದೆಲ್ಲನೂ ಗೋಡೌನಲ್ಲಿರುತ್ತೆ ಸರ್. ನನಗಾಗ ಡೌಟ್ ಬರಲಿಲ್ಲ, ನನಗೆ ಏನೋ ಮಾತಾಡಲಿಕ್ಕಿರ್ಬೋದು ಅಂತ ಹೇಳಿ ನಾನು ಹೋಗ್ತೀನಿ. ನಾನು ಹೋಗುವಾಗ ಕೆಳಗಡೆ ಮುನಿರತ್ನಮ್ಮ ಅವರು ಹಾಗೂ ಅವ್ರ ಗನ್ಮ್ಯಾನ್ ವಿಜಯಕುಮಾರ್ ಅವರು ಇಬ್ಬರು ನಿಂತಿರ್ತಾರೆ. ಬನ್ನಿ ಲೀಡ್ರೆ ಅಂತ ಹೇಳ್ಬಿಟ್ಟು ಅವ್ರು ನನಗೆ ಸೆಕೆಂಡ್ ಫ್ಲೋರಿಗೆ ಕರ್ಕೊಂಡು ಹೋಗ್ತಾರೆ. ನನ್ನದು ಫಸ್ಟ್ ಟೈಮ್ ಹೋಗಿದ್ದು ಗೋಡೌನಿಗೆ, ಸೆಕೆಂಡ್ ಫ್ಲೋರಿಗೆ ನನ್ನ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ಬಿಟ್ಟು ಆಮೇಲೆ ವಿಜಯಕುಮಾರ್ಗೆ ನೀನು ಕೆಳಗಡೆ ಇರು, ನಾನು ಹೇಳ್ತೀನಿ, ಆಮೇಲೆ ನೀನು ಬಾ ಅಂತ ಹೇಳಿ ಅವ್ರಿಗೆ ಸನ್ನೆ ಮಾಡಿ ಕಳಿಸ್ಬಿಡ್ತಾರೆ. ಮಾತಾಡ್ತಿರ್ತಾರೆ ಹಿಂಗೆ, ಏನು ಅದು ಇದು ಅಂತ ಎಲ್ಲ, ಮಮತಾ ಅವ್ರ ಬಗ್ಗೆ ಅದು ಇದು ಎಲ್ಲ ಮಾತಾಡಿಬಿಟ್ಟು, ಹಸಣ್ಣನ ಬಗ್ಗೆ ಎಲ್ಲ ಮಾತಾಡಿಬಿಟ್ಟು ಆಮೇಲೆ ತುಂಬ ಕ್ಲೋಸ್ ಆಗಿ ಬಂದು ಹೇಳ್ತಾರೆ ನನಗೆ ನೀನು ಅಂದರೆ ತುಂಬ ಇಷ್ಟ, ನಾನು ಲೈಫ್ ಟೈಮ್ ನಿನ್ನ ಜೊತೇಲಿ ಇರಬೇಕು, ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ, ನಾನು ನಿನ್ನ ಬಿಟ್ಟಿರೋಕ್ಕಾಗಲ್ಲ ಅಂತ ಹೇಳ್ತಾರೆ. ನಾನು ಒಂದು ಮಾತು ಕೇಳ್ತೀನಿ ಸರ್, ನೀವು ಕ್ಲೋಸ್ ಆಗಿ ಮಾತಾಡಿದ್ರೆ ಇನ್ನೊಂದು ಮತ್ತೊಂದು ಅಂತ ಅಂದಾಗ ನೀವು ನನ್ನ ತಂದೆ ಅನ್ನೋ ಭಾವನೆನಲ್ಲಿ ನಾನಿರ್ತೀನಿ, ನೀವು ಈ ಥರ ಏನು ಮಾತಾಡ್ತಿದ್ದೀರಾ ಅಂತ ಕೇಳಿದಾಗ ಇಲ್ಲ ನನಗೆ ನೀನು ತುಂಬ ಇಷ್ಟ ಅಂತ ಹೇಳಿ ನನ್ನನ್ನು ಹಗ್ ಮಾಡ್ಕೊಳಕ್ಕೆ ಅಂತ ಬರ್ತಾರೆ. ನಾನಾಗ ಅಪೋಸ್ ಮಾಡ್ತೀನಿ ಸರ್, ಅಪೋಸ್ ಮಾಡಿಬಿಟ್ಟು ಸರ್ ನೀವು ಮಾಡ್ತಿರೋ ತಪ್ಪು, ನಾನು ಹೊರಡ್ತೀನಿ ಅಂತ ಹೇಳಿದಾಗ ಆಯಿತು ನೀನು ಹೊರಡು, ನಿನಗೆ ಗೊತ್ತು ನಾನು ಯಾರು ಅಂತ ಅಂದ್ಬಿಟ್ಟು, ನಾನೊಬ್ಬ ಶಾಸಕ, ನನ್ನ ತಮ್ಮ ಬಂದುಬಿಟ್ಟು ಕೊರಂಗು, ನನ್ನ ಅಳಿಯ ಬಂದುಬಿಟ್ಟು IPS, ನಾನು ಇಲ್ಲೇ ಇನ್ನೆಲ್ಲ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ, ನಾನು ಕಾಂಟ್ರಾಕ್ಟ್ರು, ನನ್ನ ಬ್ಯಾಕ್ಗ್ರೌಂಡೇ ರೌಡಿಸಮ್ಮು, ನೀನು ಏನಾದರೂ ನನಗೆ ಇದಕ್ಕೆ ಒಪ್ಕೊಂಡಿಲ್ಲ ಅಂತ ಅಂದರೆ 5 ನಿಮಿಷದಲ್ಲಿ ನಿನ್ನನ್ನು ಏನು ಬೇಕಾದರೂ ಮಾಡೋಷ್ಟು ಕೆಪಾಸಿಟಿ ನನಗಿದೆ, ಅದೇನು ತಪ್ಪಿಸ್ಕೊತೀಯೋ ತಪ್ಪಿಸ್ಕೊ ಅಂತ ಹೇಳ್ತಾರೆ. ನಾನು ಅವಾಗ ಅವ್ರ ಕಾಲು ಹಿಡಿದು ಸಾರಿ ಇಲ್ಲ ಅಂತ ಎಲ್ಲ ಕೇಳಿಕೊಂಡಾಗ, ನನ್ನನ್ನು ಬಿಟ್ಬಿಡಿ ಅಂತ ಎಲ್ಲ ಕೇಳಿಕೊಂಡಾಗ, ಅವರು ಬಲವಂತವಾಗಿ ಅಲ್ಲಿ ಒಂದು ದಿವಾನ ಇರುತ್ತೆ ಸರ್, ಅಲ್ಲಿ ನನ್ನನ್ನು ಬಲವಂತವಾಗಿ ಅತ್ಯಾಚಾರ ಮಾಡ್ತಾರೆ ಸರ್. ನಮ್ಗೆ ಅರ್ಥ ಆಗುತ್ತೆ ನಿಮ್ಮ ನೋವು. ಒಬ್ಬ ಜನಪ್ರತಿನಿಧಿ, ಒಬ್ಬ ಶಾಸಕ, ಒಬ್ಬ ಲೀಡರ್, ಒಬ್ಬ ನಿಮ್ಮ ತಂದೆಯ ವಯಸ್ಸಿನ ಪ್ರಭಾವಿ ರಾಜಕಾರಣಿ ಅಂತ ತನ್ನನ್ನು ತಾನೇ ಕರೆದುಕೊಂಡಂತಹ ದುಷ್ಟ ನಿಮ್ಮನ್ನು ಒಂದು ಗೋಡೌನ್ಗೆ ಕರೆಸಿ, ನೀವು ನನ್ನ ತಂದೆ ಸ್ಥಾನದಲ್ಲಿ ನಾನು ನಿಮಗೆ ಸ್ಥಾನ ಕೊಡ್ತಾ ಇದ್ದೀನಿ, ಅದಕ್ಕಾಗಿ ನಿಮ್ಮನ್ನು ನಾನು ಇಲ್ಲಿ ನಂಬಿ ಬಂದಿದ್ದೀನಿ ಅಂತ ಕಾಲಿಗೆ ಬಿದ್ದರೂ ಕೂಡ ಬಿಡದೆ ನಿಮ್ಮನ್ನು ಅತ್ಯಾಚಾರ ಎಸಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ, ಎಸಗಿದ್ದಾರೆ. ಏನನ್ನಿಸ್ತು ನಿಮಗೆ ಆಗ? ವಾಟ್ ಯು ಫೆಲ್ಟ್? ಈ ಸಿಸ್ಟಮ್, ಈ ಜಗತ್ತು, ಈ ಸಮಾಜ, ಏನನ್ಸ್ತು ಆ ಮೂಮೆಂಟಲ್ಲಿ ನಿಮ್ಗೆ ಏನನ್ಸ್ತು, ಏನಂದ್ರಿ ನೀವು ಅವರು ಈ ಥರನೂ ಮಾಡ್ತಾರ ಅನ್ನೋದು ನನಗೆ ಗೊತ್ತಿರಲಿಲ್ಲ ಸರ್. ಒಂದು ಸಮಾಜ ಸಭೆ ಮಾಡೋದೇ ತಪ್ಪ ಹಾಗಾದರೆ, ನಾನು ಅವ್ರನ್ನ ನಂಬಿ ಅವರೇ ನನ್ನನ್ನು ಕರೆದು ಪರಿಚಯ ಮಾಡಿಕೊಂಡು ಒಂದು ಮಾತಾಡಿ ಎಲ್ಲ ಇದು ಮಾಡಿ ಕರೆಸ್ಕೊಂಡು ನನ್ನ ಈ ಥರ ಮಾಡೋದು ತಪ್ಪಲ್ವಾ ಸರ್? ಒಂದು ಒಂಟಿ ಹೆಂಗಸನ್ನು ಕರೆಸ್ಕೊಂಡು ಈ ಥರ ಎಲ್ಲ ಮಾಡ್ತಾರೆ, ಹೆದರಿಸ್ತಾರೆ. ನನಗೆ ಆ ಮೂಮೆಂಟಲ್ಲಿ ನನಗೆ ಏನು ಮಾಡಬೇಕು ಅಥವಾ ನನ್ನ ಫ್ಯಾಮಿಲಿಗೆ ನನ್ನ ಮುಖ ತೋರ್ಸೋಕ್ಕೂ ನನಗೆ ಆಗಲಿಲ್ಲ ಸರ್. ಬಟ್ ನಾನು ಇದನ್ನು ಹೇಳ್ಕೊಳ್ಳೋಕ್ಕೂ ಆಗಲ್ಲ, ಬಿಕಾಸ್ ನನಗೆ ಇಬ್ಬರು ಮಕ್ಕಳಿದ್ದಾರೆ, ನನಗೆ ನನ್ನದೇ ಆದಂಥ ಫ್ಯಾಮಿಲಿ ಇದೆ, ಖುಷಿಯಾಗಿದ್ದೀನಿ ನಾನು. ಎಲ್ಲಾದರೂ ಹೇಳ್ಕೊಂಡ್ರೆ ನನ್ನ ಫ್ಯಾಮಿಲಿ ಹಾಳಾಗುತ್ತೆ, ನನ್ನ ಮಕ್ಕಳಿಗೆ ಯಾರಿರ್ತಾರೆ ಸರ್ ನಾಳೆ ದಿನ ಅಂತ ಹೇಳಿ ನಾನು ಇದನ್ನು ಯಾರ ಹತ್ರನೂ ಹೇಳಲಿಲ್ಲ ಸರ್, ಸುಮ್ಮನೆ ಆಗ್ತೀನಿ. ಏನಾಯ್ತು ಮತ್ತೆ? ಏನಾಯ್ತು ತದನಂತರ 2 ದಿನ ಬಿಟ್ಟು ನನಗೆ ವಾಟ್ಸಪ್ಪಲ್ಲಿ ಒಂದು ವಿಡಿಯೋ ಬರುತ್ತೆ ಸರ್, ನಾನು ನೋಡ್ತೀನಿ, ಅದು ನಂದು ಮುನಿರತ್ನಮ್ಮ ಅವ್ರದ್ದು ವಿಡಿಯೋ ಆಗಿರುತ್ತೆ ಸರ್. ನನಗೆ ಸಡನ್ ಶಾಕ್ ಆಗುತ್ತೆ, ನಂಗೆ ಏನು ಮಾಡಬೇಕು ಗೊತ್ತಿಲ್ಲ. ನಾನು ಕಾಲ್ ಮಾಡ್ತೀನಿ ಅವ್ರಿಗೆ, ಸರಿ ಅಂತ ಹೇಳಿದಾಗ ನೀವೇನು ಮಾತಾಡಬೇಡ ಬಾ ಇಲ್ಲಿ ಅಂತ ಕರೀತಾರೆ ಸರ್. ನಾನು ಮತ್ತೆ ಹೋಗ್ತೀನಿ ಸರ್, ರಮೇಶ ಸಮಾಧಿ ಹತ್ರ ಬರ್ತಾರೆ,
ನಾನು ಕೇಳ್ತೀನಿ, ಸರ್ ನೀವು ಮಾಡಿರೋದು ಮೊದಲು ತಪ್ಪು, ಅದರಲ್ಲಿ ಇದನ್ನು ವಿಡಿಯೋ ಬೇರೆ ಮಾಡಿಟ್ಕೊಂಡಿದ್ದೀರಾ, ನಾನು ಏನು ಮಾಡಬೇಕು ನಂಗೆ ಗೊತ್ತಾಗ್ತಿಲ್ಲ, ನಾನು ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೋತೀನಿ ಅಂತ. ಇಲ್ಲ ಇಲ್ಲ, ನೀನು ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋ ಆ ಥರ ಎಲ್ಲ ಏನಿಲ್ಲ, ನಾನು ವಿಡಿಯೋ ಮಾಡಿ ಇಟ್ಕೊಂಡಿರೋದು ಏನಕ್ಕೆ ಅಂತ ಅಂದರೆ, ನಿನಗೆ ನಾನು ಅವತ್ತೊಂದು ಹೆಲ್ಪ್ ಕೇಳಿದ್ದೆ, ನೆನಪಿದೆಯಾ, ಮಮತಾ ವಾಸುದೇವ್ ಅವ್ರದ್ದು. ಆ ವಾಸುದೇವ್ದು ನನಗೆ ನೀನು ಈ ಥರ ವಿಡಿಯೋ ಮಾಡಿಕೊಡು ಅಂತ ಹೇಳಿ ಕೇಳ್ತಾರೆ ಸರ್. ನಾನು ಮತ್ತೆ ಹೇಳ್ತೀನಿ, ಸರ್ ನನ್ನನ್ನು ಬಿಟ್ಬಿಡಿ, ದಯವಿಟ್ಟು ದಯವಿಟ್ಟು ನನ್ನ ಬಿಟ್ಬಿಡಿ, ನಾನು ಯಾವುದೇ ಕಾರಣಕ್ಕೂ ನಾನು ಈ ಥರ ಕೆಲಸ ನಾನು ಮಾಡಲ್ಲ, ನಾನು ಆ ಥರದವಳಲ್ಲ, ನನ್ನ ಫ್ಯಾಮಿಲಿ ಇದೆ, ನಮ್ಮ ಯಜಮಾನರು ಮಕ್ಕಳಿದ್ದಾರೆ ಅಂತ ಹೇಳಿದಾಗ ಅವ್ರು ನೀನು ಮಾಡ್ಕೊಂಡು ಬರಲೇಬೇಕು, ಮಾಡಿಲ್ಲ ಅಂತಂದರೆ ಇದನ್ನು ನಿಮ್ಮ ಯಜಮಾನ್ರಿಗೆ ತೋರಿಸ್ತೀನಿ ಅಂತ ಹೇಳಿ ನನಗೆ ಎದುರಿಸ್ತಾರೆ ಸರ್. ನನಗೆ ವಿಧಿ ಇಲ್ಲದೆ ನಾನು ಒಪ್ಕೋಬೇಕಾಗತ್ತೆ, ಬಟ್ ನಾನು ಹೇಳ್ತೀನಿ ನಾನು ಯಾವುದೇ ಕಾರಣಕ್ಕೂ ಇದನ್ನು ಮಾಡಲ್ಲ ಅಂತ ಹೇಳಿದಾಗ, ನೀನು ಮಾಡಬೇಡ, ನಾನು ಒಂದು ಹೆಂಗಸನ್ನು ಕಲಿಸ್ಕೊಡ್ತೀನಿ, ನೀನು ಅವ್ರ ಕಡೆಯಿಂದ ನನಗೆ ಮಾಡಿಸ್ಕೊಡು ಅಂತ ಹೇಳ್ತಾರೆ ಸರ್. ಸರಿ ಅಂತ ನಾನು ಅನಿವಾರ್ಯವಾಗಿ ನಾನು ಒಪ್ಕೊಳ್ಳೇಬೇಕಾಗತ್ತೆ. ಇಲ್ಲಿ ನನ್ನ ಮಕ್ಕಳು ಇದನ್ನು ನೋಡೋಕೆ ಹೋದಾಗ ನನಗಿದು ಏನೂ ಅನಿಸಿಲ್ಲ ಸರ್ ನನಗೆ. ಸೊ ನಾನಾಗ ಒಪ್ಕೊಂಡು ಆಯಿತು ಅಂತ ಹೇಳಿದಾಗ ಒಂದು 3 ಡೇಸ್ ಬಿಟ್ಟು ಫೋನ್ ಮಾಡ್ತಾರೆ ಸರ್. ಫೋನ್ ಮಾಡಿಬಿಟ್ಟು ಒಂದು ಲೇಡಿನ ಕಳಿಸ್ಕೊಡ್ತೀನಿ, ನೀವು ವಾಸು ಅವ್ರನ್ನ ಕರೆದ್ಬಿಟ್ಟು ಈ ಥರ ಮಾಡಿ ಅಂತ ಹೇಳ್ತಾರೆ. ಅವ್ರಿಗೆ ಮೊದಲೇ ಹಿಂಟಿತ್ತೋ ಏನೋ, ವಾಸು ಅವ್ರು ಈ ಥರ ಇದ್ದಾರೆ ಅಂತೆಲ್ಲ. ಸೊ ವಾಸಣ್ಣ ಬರ್ತಾರೆ ಮನೆಗೆ, ಒಂದು ಅಪಾರ್ಟ್ಮೆಂಟ್ ಇರುತ್ತೆ, ಅಪಾರ್ಟ್ಮೆಂಟ್ಗೆ ಬರ್ತಾರೆ ವಾಸಣ್ಣ, ಈ ಲೇಡಿ ಕೂಡ ಬರ್ತಾರೆ, ಅವ್ರ ಹೆಸರು ರಾಧಾ ಅಂತ ಹೇಳಿ ಸರ್. ಮುನಿರತ್ನಮ್ಮ ಅವರು ಕ್ಯಾಮ್ರಾ ಮೊಬೈಲ್ಗಳನ್ನ ನಮ್ಮ ಮೊಬೈಲ್ಗಳನ್ನ ಅಲ್ಲಿ ಫಿಕ್ಸ್ ಮಾಡಲಿಕ್ಕೆ ಹೇಳ್ತೋರ್ತಾರೆ ಸರ್ ನಮಗೆ.